ನಾವು ಜೆ ಬಿ ಎಲ್ ಪ್ರೊಫೆಷನಲ್ ಸ್ಪೀಕರ್ ನಾವು ನೋಡ್ತಾ ಇರೋದು. ಅದ್ರ ಜೊತೆ ಮೈಕ್ರೋಫೋನ್ ಅಲ್ಲಿ ನಮಗೆ ಜೆ ಟಿ ಎಸ್ ಇದು ಅಲ್ಟ್ರಾ ಲೈಟ್ ವೇಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದು ನಿಮಗೆ ಸಿಲ್ಕ್ ಫಿನಿಶ್ ಸರ್ ಸಿಂಗಲ್ ಲೈನರೇ ಪವರ್ಡ್. ಸ್ನೇಹಿತರು ಗಣೇಶ ಚತುರ್ಥಿ ಅಂದ್ರೆ ಯಾರು ತಾನೇ ಗೊತ್ತಿಲ್ಲ, ಸಖತ್ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ. ಆದ್ರೆ ತುಂಬಾನೇ ಪರಿಶ್ರಮ ಪಡೋರು ಅಂತ ಹೇಳಿದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ವರ್ಕ್ ಮಾಡೋರು. ಸೊ ಹಾಗೆ ತುಂಬಾ ಜನ ಏನ್ ಗೊತ್ತಾ, ಈಗ ಈ ಚತುರ್ಥಿ ಬರ್ತಾ ಇದೆ, ಸೊ ಕೆಲವೊಂದು ಮಟೀರಿಯಲ್ ಗಳನ್ನ ಹಾಕೊಂಡು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾರೆ. ಸೊ ಅದಕ್ಕೋಸ್ಕರನೇ ಕೆಲವರು ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಏನಂತ ಹೇಳಿದ್ರೆ ಸೌಂಡ್ ಸಿಸ್ಟಮ್ ಮಟೀರಿಯಲ್ ನಾವೆಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲಿ ಪರ್ಚೇಸ್ ಮಾಡ್ಬೋದು, ಎಷ್ಟು ಕಡಿಮೆ, ಕೆಲವೊಂದು ಪ್ರಾಡಕ್ಟ್ ಗಳ ರೇಟ್ ಎಲ್ಲಿ ಕಡಿಮೆ ಇದೆ, ಸೊ ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಲೈಟಿಂಗ್ಸ್ ಆಗಲಿ, ಈಗ ನಾವು ಸ್ಟೇಜ್ ಲೈಟ್ಸ್ ಆಗಲಿ, ಕೆಲವೊಂದು ಇಂಥ ಕೆಲವೊಂದೆಲ್ಲ ಮಟೀರಿಯಲ್ ಬಗ್ಗೆ ಡೀಟೇಲ್ಸ್ ಕೂಡ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನಂತೂ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೆ, ಅಂದ್ರೆ ಅಲ್ಲಿನ ಕೆಲವೊಂದು ಮಟೀರಿಯಲ್ ನಾನು ಕೆಲವೊಂದು ಪರ್ಚೇಸ್ ಮಾಡೋದಿದ್ದೆ. ನಾನು ಇವತ್ತು ನಿಮಗೆ ಒಂದು ಶಾಪ್ ಅನ್ನು ತೋರಿಸ್ತೀನಿ, ಅಂದ್ರೆ ನೀವು ಅಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಂತ ಏನಿಲ್ಲ, ಸೊ ಅವ್ರ ಹತ್ರ ನೀವು ಕೆಲವೊಂದು ಐಡಿಯಾಗಳನ್ನು ಕೇಳ್ಬೋದು, ನಿಮಗೂ ಸಖತ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಪರ್ಚೇಸ್ ಕೂಡ ಮಾಡ್ಬೋದು, ನಂದೇನು ಅಭ್ಯಂತರ ಇಲ್ಲ. ಸೊ ನೀವು ಇಲ್ಲೇ ಪರ್ಚೇಸ್ ಮಾಡ್ಬೇಕಂತ ನಾನು ಹೇಳಲ್ಲ, ಸೊ ನಿಮ್ಗೆ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ನಾವು ಇವಾಗ ಶಾಪ್ ಅನ್ನು ನೋಡ್ಕೊಂಡು ಬರಲ್ಲ. ಹಾಗೆ ಶ್ರೀ ಗುರು ಎಲೆಕ್ಟ್ರಿಕಲ್ಸ್ ಅವ್ರದೇ ಆಗಿರುವಂತ ಒಂದು ಸೌಂಡ್ ಸಿಸ್ಟಮ್ ಶಾಪ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಹತ್ರ ಯಾವ್ಯಾವ ಪ್ರಾಡಕ್ಟ್ ಸೌಂಡ್ ಸಿಸ್ಟಮ್ ಪ್ರಾಡಕ್ಟ್ ಇದೆ ಅದನ್ನು ನಾವು ನೋಡುವ. ಹಾಗೆ ಅದ್ರ ಜೊತೆ ಮೈಕ್ರೋಫೋನ್ ಆಗಿರಲಿ, ಸ್ಪೀಕರ್ಸ್ ಇರಲಿ. ಹಾಗೆ ನಾವು ಇಲ್ಲೇ ಫ್ರಂಟಲ್ಲಿ ನೋಡ್ಬೋದು, ನಾವು ಜೆ ಬಿ ಎಲ್ ಪ್ರೊಫೆಷನಲ್ ಸ್ಪೀಕರ್ ನಾವು ನೋಡ್ತಾ ಇರೋದು. ಇದು ನಾರ್ಮಲ್ ಆಗಿ ಡಿ ಬಿ ಇಲ್ಲಿ ನೋಡ್ಬೋದು. ಅದ್ರ ಜೊತೆ ಮೈಕ್ರೋಫೋನ್ ಅಲ್ಲಿ ನಮಗೆ ಜೆ ಟಿ ಎಸ್ ಆಗಿರ್ಬೋದು. ಹಾಗೆ ನಾವು ತುಂಬಾನೇ ಕೆಲವೊಂದೆಲ್ಲ ಪ್ರಾಡಕ್ಟ್ಗಳ ಬಗ್ಗೆ ನಾವು ನೋಡ್ಬೋದು. ಈ ಪ್ರಾಡಕ್ಟ್ ಬಗ್ಗೆ ನಾವು ಫುಲ್ ಡೀಟೇಲ್ಸ್ ಅನ್ನ ನಾವು ಇಲ್ಲಿ ಇರುವ ರಾಮಚಂದ್ರ ಅವ್ರ ಹತ್ರ ನಾವು ಕೇಳೋಣ. ಸರ್, ಇದು ಈ ಪ್ರಾಡಕ್ಟ್ ಬಗ್ಗೆ ರೇಟ್ ಹೇಗೆ ಬರುತ್ತೆ, ಈ ಜೆ ಬಿ ಎಲ್ ಸ್ಪೀಕರ್ ನಾವೇನು ಪರ್ಚೇಸ್ ಮಾಡಬೇಕು? ಇಯಾನ್ 715 ಅಂತ, ಇದರದು ಪ್ರೀವಿಯಸ್ ಸೀರೀಸ್ ಸಕ್ಸೆಸರ್ ಸೀರೀಸ್ ಆಗಿದೆ. 615 ಒಂದು 2018 ಅಲ್ಲಿ ಡಿಸ್ಕಂಟಿನ್ಯೂ ಆಗಿದೆ. 2019 ಅಬೌವ್ ಇಯಾನ್ 700 ಸೀರೀಸ್ ಲಾಂಚ್ ಮಾಡಿದ್ದಾರೆ. ಸೊ ಇದರ ವಿಶೇಷತೆ ಏನಂದ್ರೆ ಡಿ ಎಸ್ ಪಿ ಅಲಾಂಗ್ ವಿತ್ ಬ್ಲೂಟೂತ್. ಹಳೆ ವರ್ಷನ್ ಅಲ್ಲಿ ಇದ್ದಿದ್ದು ಬರೀ ಬ್ಲೂಟೂತ್ ಕನೆಕ್ಟಿವಿಟಿ ಕೊಡ್ತಾ ಇದ್ರು, ಈ ವರ್ಷನ್ ಅಲ್ಲಿ ನಿಮಗೆ ಕಂಪ್ಲೀಟ್ ವಿತ್ ಡಿ ಎಸ್ ಪಿ ಕೊಡ್ತಾ ಇದಾರೆ. ನಿಮ್ಗೆ ನೋಡ್ಬೇಕು ಇಲ್ಲಿ ಕಂಪ್ಲೀಟ್ ಡಿ ಎಸ್ ಪಿ ಡಿಜಿಟಲ್ ಸ್ಕ್ರೀನ್ ಇದೆ, ಎರಡು ಇನ್ಪುಟ್ ಎಕ್ಸ್ ಎಲ್ ಆರ್, ಒಂದು ಥ್ರೂ, ಅಂದ್ರೆ ಎರಡು ಇನ್ಪುಟ್ ತಗೊಂಬೋದು, ಒಂದು ಪಾಸ್ ಮಾಡಿ ಪಕ್ಕದ ಇನ್ನೊಂದು ಪವರ್ ಸ್ಪೀಕರ್ಗೆ ಕೊಡ್ಬೋದು. ಸೊ ಇದಾದ ನಂತರ ನಮ್ಮಲ್ಲಿ ಇದು ಲೈಟ್ ವೇಟ್ ಪ್ಲಸ್, ಇದರಲ್ಲಿ ನೀವು ಇನ್ನೊಂದು ನೋಡ್ಬೇಕಾಗಿರೋದು ಲೈಟ್ ವೇಟ್ ಕಾನ್ಸೆಪ್ಟ್ ತುಂಬಾ ಇಷ್ಟ ಪಡ್ತಾ ಇದ್ರೆ ಜನ. ಪ್ಲಸ್ ಇದರಲ್ಲಿ ನಿಮ್ಗೆ ಬ್ರ್ಯಾಂಡ್ ಪ್ರಕಾರ ನೀವು ತಗೊಂತೀನಿ ಅಂದ್ರೆ ಇದಕ್ಕೆ 90% ಆಫ್ ದಿ ಕಸ್ಟಮರ್ಸ್ ಬೇಡಿಕೆ ಜಾಸ್ತಿ, ವೇರ್ ಆಸ್ ನಿಮ್ಗೆ ಇಲ್ಲಿ ಒಂದು ವರ್ಷ ವಾರಂಟಿ ಕೊಡ್ತಾ ಇದಾರೆ. ಸೊ ನಿಮ್ಗೆ ಆಲ್ಟರ್ನೇಟಿವ್ಸ್ ಕೇಳ್ತಾರೆ, ತುಂಬಾ ಜನ ಕೇಳ್ತಾರೆ ಕ್ಯೂ ಎಸ್ ಸಿ ಕೊಡಿ, ಕ್ಯೂ ಎಸ್ ಸಿ ಕೊಡಿ ಅಂತ. ಕ್ಯೂ ಎಸ್ ಸಿ ನಾಟ್ ಆಲ್ ಪೀಪಲ್ ಆರ್ ಓಕೆ ವಿತ್ ದ ಪ್ರೈಸಿಂಗ್. ಪ್ರೈಸಿಂಗ್ ಅಲ್ಲಿ ನಮ್ಮಲ್ಲಿ ಇವತ್ತಿನ ಹೆಂಗಾಗಿದೆ, ಬ್ಯಾಂಗ್ಳೂರ್ ಸ್ಟಾರ್ಟ್ಅಪ್ಸ್ ಮ್ಯಾಕ್ಸಿಮಮ್ ಇದಾವೆ. ಸೊ ಮ್ಯಾಕ್ಸಿಮಮ್ ಸ್ಟಾರ್ಟ್ಅಪ್ಸ್ ಇದ್ದಾಗ ನೋ ಬಡಿ ಕ್ಯಾನ್ ಅಫೋರ್ಡ್ ಲೈಕ್ 2 lakhs, 3 lakhs ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ 4,000, 3,000 ಇಷ್ಟು ರಿಟರ್ನ್ಸ್ ತೆಗಿಬೇಕಂದ್ರೆ ವರ್ತ್ ಇರಲ್ಲ. ಸೊ ನಾವೇನ್ ಮಾಡ್ತೀವಿ ಅಂತವ್ರಿಗೆ ವಿ ಆಫರ್ ವಿತ್ ಬೆರಿಂಗರ್, ಬೆರಿಂಗರ್ ಕೊಡ್ತೀವಿ. ಇದ್ರಲ್ಲಿ ನಿಮ್ಗೆ 3 years ವಾರಂಟಿ ಇದೆ, ನಾವು ಸ್ಟೇಟ್ ಮಾಡೋದಲ್ಲ, ಕಂಪ್ನಿಯವರೇ 3 years ವಾರಂಟಿ ನಿಮಗೆ ಕೊಡ್ತಾರೆ. ನಾವು ಇನ್ಕ್ಲೂಡಿಂಗ್ ಬಿಲ್ ಕೊಡ್ತೀವಿ, ಯಾವುದೇ ಪದಾರ್ಥ ವಿತೌಟ್ ಬಿಲ್ ನಾವು ಮಾರಂಗಿಲ್ಲ. ಇದು ಬಂದು ಬೆರಿಂಗರ್ ಅಂತ, ಡಿ ಎಸ್ ಪಿ ವಿತ್ ಬ್ಲೂಟೂತ್. ಇದು ಕೂಡ ನೋಡ್ಬೋದು, ಇದು 2-piece ಬಾಡಿ, ಇದು ಕೂಡ ನಿಮಗೆ 2-piece ಬಾಡಿ. ಓಕೆ, ಇನ್ನೊಂದು ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿದೆ ಇದು, ಈ ಪ್ರಾಡಕ್ಟ್ ಕೂಡ ಇದೆ, ಹೆಚ್ ಅಂಡ್ ಎಚ್ ಅಂತ, ಯು ಕೆ ಬೇಸ್ಡ್ ಕಂಪ್ನಿ ಇದು, ಇವಾಗ ಜಸ್ಟ್ ನಿನ್ನೆ ತಾನೇ ಅರೈವ್ ಆಗಿದೆ. ಇದು ಕೂಡ ಲೈಟ್ ವೇಟ್ ಕಾನ್ಸೆಪ್ಟ್, ಮ್ಯಾಕಿ ಅಂತ ಹೇಳ್ತೀವಲ್ಲ, ಮ್ಯಾಕಿಗೆ ಕಾಂಪಿಟೇಟಿವ್ ಕ್ವಾಲಿಟಿ ಇದು, ಹೆಚ್ ಅಂಡ್ ಎಚ್ ಅಂತ. ಇದು ಆಫರ್ ಮಾಡ್ತಾರೆ 5 years ವಾರಂಟಿ, 5 years ವಾರಂಟಿ. ಇದು ಒಂದೇ ಪ್ರಾಡಕ್ಟ್ ನಮ್ಮ ಅಂಗಡಿಯಲ್ಲಿ ಇರೋದು, ವಿತ್ 5 years ವಾರಂಟಿ. ನಮ್ಗೀಗ ಔಟ್ ಸೈಡ್ ಇಂದ ನಮ್ಗೆ ಎಷ್ಟು ವ್ಯಾಟೇಜ್ ಸ್ಪೀಕರ್ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಇದನ್ನ ನೀವು ಎಷ್ಟು ವ್ಯಾಟೇಜ್ ಅಂತ ಹೇಳ್ತಿರೋದು ಸರ್? ಇದು ಕಂಪ್ನಿ ಸ್ಪೆಸಿಫಿಕೇಶನ್ಸ್ ಪ್ರಕಾರ ಅಕಾರ್ಡಿಂಗ್ ಟು ದ ವೆಬ್ಸೈಟ್ 700 watt ಡ್ರೈವರ್ ಅಲಾಂಗ್ ವಿತ್ ಟೈಟೇನಿಯಂ 80 watt ಡ್ರೈವರ್ ಇದೆ. ಸೊ ಯು ಕ್ಯಾನ್ ಪ್ರೋಗ್ರಾಮ್ ಇಟ್ ಅಪ್ ಟು 1200 watts ಅಂತ ಕಂಪ್ನಿ ಕ್ಲೇಮ್ ಇದೆ. 1200 watt ಅಂತ, 1200 ಅಂತ ಕಂಪ್ನಿ ಕ್ಲೇಮ್ ಮಾಡುತ್ತೆ. ವೇರಾಸ್ ಬೆರಿಂಗರ್ ಕೂಡ 700 watt ಇದೆ ಪ್ಲಸ್ 80 watt ಹೆಚ್ ಎಫ್ ಇದೆ, ಕ್ಲೇಮ್ ಮಾಡ್ತಾರೆ ಕಂಪ್ನಿ 1400 watts ಕಂಪ್ನಿ ಕ್ಲೇಮೇಬಲ್. ಇದು ಕೂಡ ನೋಡಿ, ಇದೂ ಅಷ್ಟೇ 500 watts ಡ್ರೈವರ್ ವಿತ್ 80 watts ಟ್ಯೂಟರ್, 1400 ಕ್ಲೇಮಿಂಗ್ ವಿತ್ 130 dB ಎಕ್ಸಾಕ್ಟ್ ನಿಮಗೆ ಎಸ್ ಪಿ ಎಲ್ ಸಿಗುತ್ತೆ ಎಕ್ಸಾಕ್ಟ್. ಇದು ಅಲ್ಟ್ರಾ ಲೈಟ್ ವೇಟು, ಇದು ಮೂರು ಬಾಡಿ ನೀವು ನೋಡ್ಬೋದು, ಸಿಂಗಲ್ ಪೀಸ್ ಇಲ್ಲ. ತುಂಬಾ ಜನ ಕೇಳ್ತಾರೆ ಸಿಂಗಲ್ ಪೀಸ್ ಏನಕ್ಕೆ ತಗೊಬೇಕು ಅಂತ. ಈ ಪದಾರ್ಥ ಅಕಸ್ಮಾತ್ ಲೈಟ್ ವೇಟ್ ಇದೆ ಅಂತ ಅನ್ಕೊಳ್ಳಿ, ನಮ್ಮ ಸೌಂಡ್ ಫೀಲ್ಡ್ ಅಲ್ಲಿ ಲೈಟಿಂಗ್ ಫೀಲ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ ತೆಗೆದಿಕ್ಕುವಾಗ ಕೇರ್ಲೆಸ್ನೆಸ್ ತುಂಬಾ ಜಾಸ್ತಿ ಇರುತ್ತೆ. ಬಿದ್ರೆ
ಕ್ರ್ಯಾಕ್ ಆಗುತ್ತೆ. ಈ ಪಾಯಿಂಟ್ ಪರ್ಟಿಕ್ಯುಲರ್ ಕ್ರ್ಯಾಕ್ ಆಗುತ್ತೆ. ಕಾರಣ ಏನು, ಇದು ಜಾಯಿಂಟ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಜೆ ಬಿ ಎಲ್ ಅಲ್ಲಿ ಇದೆಲ್ಲದಲ್ಲೂ ಜಾಯಿಂಟ್ ಪಾಯಿಂಟ್ ಅನ್ನೋದು ಬರ್ತದೆ. ಸೊ ಅದಕ್ಕೆ ನಾವು ಕೊಡುವಂತ ಆಲ್ಟರ್ನೇಟಿವ್ ಏನು ಅಂದ್ರೆ, ಒಂದು ಸಿಂಗಲ್ ಪೀಸ್ ಬಾಡಿ ಇಲ್ಲಿ ನೋಡಿ, ದಿಸ್ ಹ್ಯಾಸ್ ನೋ ಜಾಯಿಂಟ್, ನಾಟ್ ಲೆಫ್ಟ್, ನಾಟ್ ರೈಟ್, ನಾಟ್ ಇನ್ ದ ಫ್ರಂಟ್ ಆಲ್ಸೋ, ನಾಟ್ ಇನ್ ದ ಫ್ರಂಟ್, ಎಲ್ಲಿ ಕಡೆ ಜಾಯಿಂಟೇ ಇರಲ್ಲ. ಇದು ಲೇಟೆಸ್ಟ್ ಬಂದಿರೋದು. ಆಮೇಲೆ ಈ ಎಸ್ ಪಿ ಎಲ್ ಏನಿದೆ ನಿಮ್ದು, ಜೆ ಬಿ ಎಲ್ ಎಸ್ ಪಿ ಎಲ್, ಜೆ ಬಿ ಎಲ್ ಎಸ್ ಪಿ ಎಲ್ ಅಲ್ಲಿ ಆಫ್ಟರ್ ಸರ್ಟನ್ ಫ್ರೀಕ್ವೆನ್ಸಿ, ಬೇಸ್ ಫ್ರೀಕ್ವೆನ್ಸಿ ಜಾಸ್ತಿ ಹೋದಾಗ ಬಾಡಿ ವೈಬ್ರೇಷನ್ಸ್ ಆಗುತ್ತೆ. ಯಾಕಂದ್ರೆ ಲೈಟ್ ವೈಟ್ ಇದೆಯಲ್ಲ, ಸೊ ಬಾಡಿ ವೈಬ್ರೇಷನ್ ಕಂಪಲ್ಸರಿ ಬಂದೇ ಬರುತ್ತೆ ಲೈಟ್ ವೈಟ್. ಇದು ನಿಮಗೆ ಲೈಟ್ ವೈಟ್ ಇರಿದ್ರೂ ಕೂಡ ಬಾಡಿ ವೈಬ್ರೇಷನ್ 1% ಬರಲ್ಲ. ಇಟ್ ವಿಲ್ ಸ್ಟಿಕ್ ಟು ದ ಫ್ಲೋರ್, ವೆರಿ ಪ್ರೊಫೆಷನಲ್ ಇದು ಮಾಡಿದ್ದಾರೆ. ಪ್ಲಸ್ 45 degree ಕಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನೇನು ಕೊಟ್ಟಿದ್ದಾರೆ, ಯು ಎಸ್ ಬಿ ಪೆನ್ ಡ್ರೈವ್ ಹಾಕಿ ಹಾಡ್ ಹಾಕ್ಬೋದು, ಬ್ಲೂಟೂತಲ್ಲಿ ನೀವು ಬೇಕಾದರೆ ಕನೆಕ್ಟ್ ಮಾಡ್ಬೋದು. ಪ್ಲಸ್ ಇದನ್ನು ಕನೆಕ್ಟ್ ಮಾಡಿ ಸಾಫ್ಟ್ವೇರ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟೇಜಲ್ಲಿ ಇದ್ದಾಗ ನನಗೆ ಈ ಕ್ಯೂ ಸೆಟ್ ಮಾಡಿಬಿಟ್ಟು ಫೀಡ್ಬ್ಯಾಕ್ನ ಡಿಸ್ಟ್ರಾಯ್ ಮಾಡಬೇಕು ಅಂತಾರೆ. ಕೆಲವು ಸತಿ ಮಾನಿಟ್ರಿಂದಾನೇ ಹಮಿಂಗ್ ಕ್ರಿಯೇಟ್ ಆಗ್ತಾ ಇರ್ತದೆ. ಸೊ ಆವಾಗ ನಿಮಗೆ ಟ್ಯೂನ್ ಮಾಡೋದಕ್ಕೆ ಸಾಫ್ಟ್ವೇರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡಿ ಎಸ್ ಪಿ ಟು ಪಿ ಸಿ ಅಂತ ಆಪ್ಷನ್ ಇದೆ. ಡಿ ಎಸ್ ಪಿ ಟು ಪಿ ಸಿ ನ ಇದು ಸಾಫ್ಟ್ವೇರ್ ನಮ್ಮಲ್ಲಿ ಎನ್ಕ್ವೈರ್ ಮಾಡಿದ್ರೆ ನಾವು ಕೊಡ್ತೀವಿ. ಇದನ್ನು ನೀವು ಎನ್ಕ್ವೈರ್ ಮಾಡಿ ಇದು ಮಾಡ್ಕೊಂಡ್ರೆ ಅಟ್ಯಾಕ್ ಮಾಡಿ ಇದು ಮಾಡಿ ನಾ ಕಂಪ್ರೆಸ್ ಮಾಡ್ಬೋದು. ಆ ಫ್ರೀಕ್ವೆನ್ಸಿ ಯಾವ ಫ್ರೀಕ್ವೆನ್ಸಿಯಿಂದ ನಿಮ್ಗೆ ಯಾವ್ದು ಬರ್ತಾ ಇದೆ ಯಾಕೋ ಅದ್ರಲ್ಲಿ ಇದು ಮಾಡ್ಬೋದು, ಕಟ್ ಮಾಡ್ಬೋದು. ವೇರ್ ಆಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇಲ್ಲಿ ನೋಡಿ, ಲೂಪಿಂಗ್ ಮಾಡಲಿಕ್ಕೆ ಈಸಿ ಆಗ್ಬಿಡುತ್ತೆ. ಇದು ಲೂಪಿಂಗ್ ಮಾಡೋದಕ್ಕೆ ಈಸಿ. ವೇರ್ ಆಸ್ ನಿಮ್ಗೆ ಜೆ ಬಿ ಎಲ್ಲು ನಿಮ್ಗೆ ಯಾವುದೇ ಕಂಪ್ನಿ ತಗೊಳ್ಳಿ, ದೇ ಆರ್ ನಾಟ್ ಪ್ರೊವೈಡಿಂಗ್ ದಿಸ್. ಸೊ ಅಗೇನ್ ಯು ಆರ್ ಕ್ಯೂ ಎಸ್ ಸಿ ಲೆವೆಲ್ ಸ್ಟ್ಯಾಂಡರ್ಡ್ಸ್ಗೆ ಇದು ನಡೆಸ್ತಾ ಇದೆ. ಪ್ಲಸ್ ಇದಾದ್ಮೇಲೆ ಇದು ನಿಮಗೆ ತುಂಬ ಜನ ಹೇಳ್ತಾರೆ, ಸರ್ ಇದರಲ್ಲಿ ಫೈಬರ್ ಅಲ್ಲಿ ಸ್ವಲ್ಪ ಪಂಚ್ ಕಮ್ಮಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇನ್ನೊಂದೇನಂದ್ರೆ, ಇದೇ ಸೇಮ್ ಕಂಪ್ನಿಯವರು ವುಡ್ಡಲ್ಲೂ ಕೂಡ ಬಿಟ್ಟಿದ್ದಾರೆ. ಇದು ನೀವು ನೋಡ್ಬೋದು, ಕಂಪ್ಲೀಟ್ ಸ್ಯಾಂಟ್ಯಾಕ್ಸ್ ಪೇಂಟು. ಅಂದರೆ ಪೇಂಟ್ಗಳಲ್ಲಿ 2-3 ವಿಧಿಗಳಿದ್ದಾವೆ. ನಾರ್ಮಲ್ ಡಾಟ್ ಪೇಂಟ್ಸ್ ಇದ್ದಾವೆ, ಅದು ಲೋಕಲ್ ಕ್ಯಾಬಿನೆಟ್ಸಲ್ಲಿ ಮಾಡ್ಕೊಂಡು ನಮ್ಮ ಕಸ್ಟಮೈಸ್ ಮಾಡ್ಕೊತಾರಲ್ಲ ಅವ್ರು ಮಾಡ್ತಾರೆ. ಇದು ಸಿ ಎನ್ ಸಿ ಎಲ್ ಮಾಡಿರೋಂಥ ಕ್ಯಾಬಿಟ್ಟು. ಪ್ಲಸ್ ಇದು ಪೇಂಟ್ ನೋಡಿ, ಸ್ಕ್ರ್ಯಾಚ್ ನೀವು ಬೀಗ ಹಾಕಿ ಇದು ಮಾಡಿದ್ರು ಕೂಡ ಹಾಳಾಗಲ್ಲ. ಪ್ಲಸ್ ನಿಮಗೆ ಟೋಟಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಆದರೆ ಇದು ಪ್ರಾಡಕ್ಟಲ್ಲಿ ಯೂಸ್ ಮಾಡಿರೋ ಡಿ ಎಸ್ ಪಿ ಸೇಮ್, ಇವಾಗ ಫೈಬರಲ್ಲಿ ಏನು ಯೂಸ್ ಮಾಡಿದ್ದಾರೋ ಅದೇ ಸೇಮ್ ಕ್ವಾಲಿಟಿ ಇದರಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬರೋ ಪಂಚ್ ಕ್ವಾಲಿಟಿ ನಿಮಗೆ ಪವರ್ಡ್ ಸೀರೀಸಲ್ಲಿ ಯಾವುದೇ ಪದಾರ್ಥ ತೊಗೊಂಡು ಈ ಪಂಚ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತಿಂದಲ್ಲ, ಶತಮಾನಗಳಿಂದಲೂ ಕೂಡ ವುಡ್ ಬಾಕ್ಸೇ ಯಾವತ್ತಿದ್ರು ಪಂಚ್ಗೆ ಕ್ವಾಲಿಟಿ ಆದ್ಯತೆ ಜಾಸ್ತಿ ಅದಕ್ಕೇ. ಸೊ ಈ ಪದಾರ್ಥಗಳಾದ್ಮೇಲೆ ನೆಕ್ಸ್ಟು ನಮ್ಮಲ್ಲಿ ಪವರ್ ಆ್ಯಂಪ್ಗಳಿದ್ದಾವೆ. ಅದು ಬಿಟ್ಟ ಅಂದರೆ ಲೆಗೆಸಿ ಪ್ರಾಡಕ್ಟ್ಸ್ ಅಂತ ಇದ್ದಾವೆ. ಲೆಗೆಸಿ ಪ್ರಾಡಕ್ಟ್ ಇನ್ ದ ಸೆನ್ಸ್ 10 ವರ್ಷಗಿಂತ ಮೇಲೆ ಸಂಟಿನ್ಯೂಸಾಗಿ ಬರ್ತಾ ಇದೆ. ಬಟ್ ಆ ಪ್ರಾಡಕ್ಟ್ನ ಬೀಟ್ ಮಾಡೋವಂಥದ್ದು ಯಾವುದೇ ಪ್ರಾಡಕ್ಟ್ಗೆ ಇನ್ನಷ್ಟು ಕೂಡ ಸಾಧ್ಯವಾಗಿಲ್ಲ. ಫಾರ್ ಎಕ್ಸಾಂಪಲ್ ಲೆಗೆಸಿ ಪ್ರಾಡಕ್ಟ್ಸ್ ಇದು ನಮ್ಮದು ಲೆಗೆಸಿ ಪ್ರಾಡಕ್ಟ್ 672 ಅಂತ ಇದನ್ನು ನಾವು ಹೇಳ್ತೀವಿ. ಏನಕ್ಕೆ ಇದು ಲೆಗೆಸಿ ಪ್ರಾಡಕ್ಟ್ ಅಂದರೆ, ಯು ಎಚ್ ಎಫ್ ಅನ್ನೋದು ಎಲ್ರಿಗೂ ಚಿರಪರಿಚಿತ. ಆದರೆ ಯು ಎಚ್ ಎಫ್ ಅಲ್ಲಿ 3-4 ವಿಧಗಳಿದ್ದಾವೆ. 3-4 ವಿಧಗಳು ಹೇಗೆ ಕಂಡುಹಿಡಿಯೋದು ಅಂದರೆ, 590 ಮೆಗಾಹರ್ಟ್ಸ್ ಇಂದ 600-700 ಮೆಗಾಹರ್ಟ್ಸ್ ಇಸ್ ಎಂಟ್ರಿ ಲೆವೆಲ್ ಯು ಎಚ್ ಎಫ್ ಸ್ಟಾರ್ಟಿಂಗ್ ಎಂಟ್ರಿ ಲೆವೆಲ್. ಇದು ಬಂದು ಟ್ರೂ ಡೈವರ್ಸಿಟಿ ಹೇಗೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗುತ್ತೆ. 700 ಮೆಗಾಹರ್ಟ್ಸ್ ಇಂದ 890 ಮೆಗಾಹರ್ಟ್ಸ್, 700 ಅಂದರೆ 690 ಅಂತ ಅನ್ಕೊಳ್ಳೋಣ. 690-800-890 ಮೆಗಾಹರ್ಟ್ಸ್ ಇಸ್ ಕಾಲ್ಡ್ ಆಸ್ ಅ ಟ್ರೂ ಡೈವರ್ಸಿಟಿ ರೇಂಜ್ ವಿಚ್ ಶೂರ್ ಆ್ಯಂಡ್ ಸನೈಸರ್ ಆಫರ್ಸ್. ಇದು ಬಂದು ನಮ್ಮದು 10 years ಓಲ್ಡ್ ಲೆಗಸಿ ಪ್ರಾಡಕ್ಟು. ಇವತ್ತೂ ಕೂಡ ನಾನು ನಿಮ್ಮಲ್ಲಿ ಒಂದು ಪೀಸ್ ತೋರಿಸ್ತೀನಿ, ನಮ್ಮ ಕಸ್ಟಮರು ಇವಾಗ ಇದೇನು ಪೀಸ್ ಇದೆಯೋ ಅದೇ ಪೀಸ್ ಅಲ್ಲಿದೆ, 10 ವರ್ಷದ ಹಳೆಯದು, ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ, ಇವತ್ತಿಗೂ ಕೂಡ ಸರ್ವಿಸ್ ಕೊಡ್ತಾ ಇದೆ. ಮೇನ್ ಥಿಂಗ್ ಇಸ್ ನಾವು ಪ್ರೈಸಿಂಗಲ್ಲಿ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಇಲ್ಲ. ಯಾಕಂದರೆ ನೀವು ಪೇ ಮಾಡಿದ್ರೆ ಗೇನ್ ಕೊಡೋಕ್ಕಾಗೋದು. ಕ್ವಾಲಿಟಿನಲ್ಲಿ ಗೇ ಕೊಡಬೇಕಂದ್ರೆ ಪೇ ಮಾಡಲೇಬೇಕು. ಇದು ನೋಡಿ ಸಾಫ್ಟ್ ಪೀಸ್ ನೋಡಿ, ಇದು ಸಾಫ್ಟ್ ನೋಡಿ, ಹಿಂಗೆ ತುಂಬಾ ಸಾಫ್ಟ್ ಇದೆ. ಇದು ನಿಮಗೆ ಚೇಂಜ್ ಆಗಲ್ಲ, ಎಷ್ಟೇ ವರ್ಷ ಆದರೂ ಚೇಂಜ್ ಆಗಲ್ಲ. ನೀವು ಶೂರ್ ಯೂಸ್ ಮಾಡಿ, ಫಸ್ಟ್ ಡಲ್ ಇರ್ತದೆ, ಅದು ಬರ್ತಾ ಬರ್ತಾ ಫುಲ್ಲು ಗ್ಲಾಸಿ ಆಗ್ಬಿಡುತ್ತೆ. ಇದು ನಿಮಗೆ ಸಿಲ್ಕ್ ಫಿನಿಶ್, ಇದು ಫಿನಿಷಿಂಗ್ ನಿಮಗೆ ಯಾವುದೇ ಕಂಪ್ನಿ ಕೂಡ ಇನ್ನೂ ಮಾಡಿಲ್ಲ. ಇದು ಮಾಡಿದ್ರು ಕೂಡ ಇದು ಇದ್ದಿದೆ. ಈಗ ಇದಕ್ಕೆ ಬಂದು ಪ್ರೈಸ್ ಯಾವ ಥರ ಆಗುತ್ತೆ ಸರ್? ಇದು ನಾವು ಟು ಬಿ ಕಾಂಪಿಟೇಟಿವ್ ಇವಾಗ ಆಫರ್ ಇರೋದ್ರಿಂದ ನಾವು ಚೌತಿಗೆ ನಾವು ಕೊಡ್ತಾ ಇರೋದು ಪ್ರೈಸಿಂಗ್ 7900 ಕೊಡ್ತಾ ಇದ್ದೀವಿ. ಟು ಬಿ ಫ್ರ್ಯಾಂಕ್, ಎನಿ ಕಂಪ್ನಿ, ಎಂಥ ದೊಡ್ಡ ದೊಡ್ಡ ಎಸ್ ಕಂಪ್ನಿ, ಎ ಕಂಪ್ನಿ, ಏನೇ ಕಂಪ್ನಿ ಬ್ರ್ಯಾಂಡ್ ಇದ್ದರೂ ಕೂಡ ಟ್ರೂ ಡೈವರ್ಸಿಟಿ ಆಫ್ ಮಾಡ್ತಾ ಇಲ್ಲ. ಸಿಂಪಲಾಗಿ ಹೇಗೆ ಕಂಡುಹಿಡಿಬೇಕು ಅಂದರೆ, ಮೆಗಾಹರ್ಟ್ಸ್ನ ಚೆಕ್ ಮಾಡಿಬಿಡಿ. ಮೆಗಾಹರ್ಟ್ಸ್ನ ಚೆಕ್ ಮಾಡಿಬಿಟ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ ಎಂಟ್ರಿ ಲೆವೆಲ್ ಯು ಎಚ್ ಎಫ್ ಯಾವುದು, ಟ್ರೂ ಡೈವರ್ಸಿಟಿ ಯಾವುದು, ಮತ್ತು ಟಿ ಪಿ ಎಲ್ ಟ್ರೂ ಡೈವರ್ಸಿಟಿ ಅಂತ ಇನ್ನೊಂದಿದೆ ನಮ್ಮಲ್ಲಿ.
ಇವತ್ತಿನ ದಿನ ನಮ್ಮಲ್ಲಿ ಹಾಟ್ ಫೇವರೇಟ್ ಐಟಮ್ ಅಂದ್ರೆ PPL. ಇದು ನೋಡಿ ನಮ್ಮಲ್ಲಿ ಇವತ್ತಿನ ದಿನ ಹಾಟ್ ಸೆಲ್ಲಿಂಗ್ ಐಟಮ್. ಇದು ಲೈನೇರೆ ಮತ್ತೆ ದೊಡ್ಡ ದೊಡ್ಡ ಸ್ಟೇಜು ಪರ್ಫಾರ್ಮೆನ್ಸ್ ರಿಲೇಟೆಡ್ ಅಂದ್ರೆ ಲೆಜೆಂಡರಿ ವೋಕಲ್ ಶೂರ್ ಸನೇಜರ್ ಕಮ್ಮಿ ಮುಟ್ಟಲ್ವಲ್ಲ ಅವ್ರಿಗೋಸ್ಕರ ಈ ಪದಾರ್ಥ ತರಿಸ್ತೀವಿ. ಇದು ಪ್ರೆಸೆಂಟ್ಲಿ ನಮ್ಮಲ್ಲಿ ಇವತ್ತಿನ ತನಕ ಅಪ್ ಟು 2000 ಪೀಸಸ್ ಸೇಲ್ ಆಗಿದೆ. 2000 ಪೀಸಸ್. ಬಟ್ ಆಸ್ ಯು ಕ್ಯಾನ್ ಸಿ ಇಟ್ ಲುಕ್ಸ್ ಲೈಕ್ ಸಿಮಿಲರ್ಲಿ ಲೈಕ್ ಸನೇಜರ್, ಬಟ್ ಸಿಮಿಲರ್ ಸನೇಜರ್ ಅಂದ್ರೆ ಎಕ್ಸಾಕ್ಟ್ ಸೇಮ್ ಮಾಡಕ್ ಆಗಲ್ಲ. ಇದನ್ನ ಆ ಡಿಸೈನ್ ಇನ್ಸ್ಪೈರ್ ಆಗಿ ತಗೊಂಡ್ಬಿಟ್ಟು ಅದನ್ನೇ ಡಿಸೈನ್ ಮಾಡಿದ್ರೆ ಫುಲ್ ಬಾಡಿ ಅಲ್ಯೂಮಿನಿಯಂ, ಫುಲ್ ಬಾಡಿ ಅಲ್ಯೂಮಿನಿಯಂ ಕಾರ್ಟ್ರಿಜ್ ಮತ್ತೆ PCB ಒಂದೇ ಇದರ ಕೂತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇದು ಡ್ಯಾಮೇಜ್ ಆಯ್ತು ಅಂದ್ರೆ, ಇದು ಪಾರ್ಟ್ ಡ್ಯಾಮೇಜ್ ಆಯ್ತು ಅಂದ್ರೆ ಇದು ಗೇಟ್ ಬೀಳಲ್ಲ, ಯಾಕಂದ್ರೆ ಸಪರೇಟ್ ಇದೆ ಒಳಗಡೆ. ಪ್ಲಸ್ ನಿಮ್ಗೆ ಶೂರ್ ಸನೇಜರ್ ಅಲ್ಲಿ ಬಟನ್ಗಳು 4-5 ಕೊಡ್ತಾರೆ. ಬೈ ಚಾನ್ಸ್ ಏನಾದ್ರು ಕಸ್ಟಮರ್ ಚೇಂಜ್ ಮಾಡ್ಬಿಡ್ತು ಅಂದ್ರೆ ಯು ಹ್ಯಾವ್ ಟು ಅಗೇನ್ ಟೇಕ್ ಇಟ್ ಟು ರಿಸೀವರ್ ಅಗೇನ್ ಸೆಟ್. ಇದರಲ್ಲಿ ಆ ಥರ ಆಪ್ಷನ್ ಇಲ್ಲ, ಪವರ್ ಆನ್ ಪವರ್ ಆಫ್ ಅಷ್ಟೇ ಸಿಂಪಲ್. ಪ್ಲಸ್ ಇದರಲ್ಲಿ ಬಂದು ನಿಮಗೆ 200 ಫ್ರೀಕ್ವೆನ್ಸಿ ಚೇಂಜಿಂಗ್ ಇದೆ, 400 ಫ್ರೀಕ್ವೆನ್ಸಿ. ಒಂದು ಚಾನಲ್ಗೆ 2 ಆಂಟೆನ ಒಂದೇ ಸಾಕಲ್ಲ ಅಂತ ಕೇಳ್ತಾರೆ ತುಂಬಾ ಜನ. ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಕೆಲವು ಪ್ರೋಗ್ರಾಮಲ್ಲಿ PPL ಅಂದ್ರೆ PPL ಅಲ್ಲಿ ಮೇನ್ ಇರೋದೆ ಒಂದಿಲ್ಲ ಇನ್ನೊಂದು ಆಂಟೆನಲ್ಲಿ ಸ್ವಿಚಿಂಗ್ ಆಗ್ತಾ ಇರ್ತದೆ, ಪದೇ ಪದೇ ಸ್ವಿಚಿಂಗ್ ಆಗ್ತದೆ. ವಿಚ್ ಇಸ್ ದ ಬೆಸ್ಟ್ ನೆಟ್ವರ್ಕ್ ದಟ್ ವಿಲ್ ನಾಟ್ ಬ್ರೇಕ್ ಡೌನ್ ಅಂತ ಅದೇ ಆಟೋಮೆಟಿಕ್ಲಿ ಸಿಂಕ್ ಮಾಡಿಕೊಂಡು 2 ಆಂಟೆನಲ್ಲೂ ನಿಮಗೆ ಸಿಂಕ್ ಮಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಆಂಟೆನಿಂದ 4 ಈ ಥರ 4 ಹಾಕೋದಾದ್ರೆ ಎಷ್ಟಾಯಿತು? 8 ಆಂಟೆನ ನೀವು ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ವೈರ್ ಕೂಡ ಇದೆ, ಅದನ್ನು ರ್ಯಾಕ್ ಮೌಂಟ್ ಮಾಡೋ ಕೇಬಲ್ ಕೂಡ ಇದೆ BNC. ಅದನ್ನು ತುಂಬ ಪ್ರೊಫೆಷ್ನಲ್ಸ್ ಇಟ್ಕೊಂಡು ಈ ಥರ ಜೋಡಿಸ್ಕೊಂಡ್ಬಿಡ್ತಾರೆ, ಮುಂದೆ ಎಲ್ಲ ಆಂಟೆನಾಗಳು ಹಾಕೊಂಡ್ಬಿಡ್ತಾರೆ, ಡ್ರಾಯರಲ್ಲಿ ಮೈಕ್ ಇಟ್ಕೊತಾರೆ ಶೂರಲ್ಲೆಲ್ಲ. ಅದು ಏನಕ್ಕೆ ಅಂದರೆ ಕಂಪ್ಲೀಟ್ ರ್ಯಾಕ್ಸ್ ಮೌಂಟಿಂಗ್ ಒಂದೇ ಬರೋದು, PPL ಅಲ್ಲಿ ಒಂದೇ ರ್ಯಾಕ್ ಮೌಂಟಿಂಗ್ ಸಿಗೋದು. ಅದು ಅಲ್ಲದೆ ಇದರಲ್ಲಿ ಟೈ ಆಪ್ಷನು ಕೊಡ್ತಾ ಇದೀವಿ ನಾವು. ಇದು ಹ್ಯಾಂಡ್ ಮೈಕ್ ಇದೆ, ಟೈ ಆಪ್ಷನ್. ಪ್ರೈಸ್ ಯಾವ ಥರ ಆಗುತ್ತೆ ಸರ್? ಸರ್ ಇದು ನಾವು ಸದ್ಯಕ್ಕೆ 15,500 ಕೊಡ್ತಾ ಇದ್ದೀವಿ ಈ ಸೀಸನ್ಗಂತ. ಇಷ್ಟು ಪ್ರೈಸಸ್ ಎಷ್ಟು ಸ್ಟಾಕ್ ಇದೆಯೋ ಅಷ್ಟು 15,500 ಕ್ಲಿಯರ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ವಿ ಹ್ಯಾವ್ ಮೆನಿ ಪ್ರಾಡಕ್ಟ್ಸ್ ಅಂತ ದಿಸ್ ಫ್ಲೈಟ್ ಕೇಸ್ ನೋಡಿ. ಇವಾಗ ಎಷ್ಟೆಷ್ಟೋ ಕಾಸ್ಟ್ಲಿ ಕೊಟ್ಟು ತೊಗೊಂತಾರೆ, 60,000-60,000 ರೂಪಾಯಿ ಮೈಗೆ ತೊಗೊಂತಾರೆ, 70,000-70,000 ರೂಪಾಯಿ ಮೈಗೆ ತೊಗೊಂತಾರೆ, 6,000 ರೂಪಾಯಿಗೂ ತೊಗೊಂತಾರೆ. ಆದರೆ ಕಾಟನ್ ಬಾಕ್ಸ್ ಕೊಟ್ಟು ಕೈ ತೊಳ್ಕೊತಾರೆ. ಸೊ ವಿ ಹ್ಯಾವ್ ಅ ಫ್ಲೈಟ್ ಕೇಸ್ ಫಾರ್ ದ್ಯಾಟ್ ಆಲ್ಸೋ. ಇದು ನಿಮಗೆ ಹಾರ್ಡ್ ವುಡ್ ಇಂದ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಫೈಬರ್ದು ಸಿಗುತ್ತೆ ಸಸ್ತಾಗೆ ಅಂತ ಹೇಳ್ಬೋದು. ಫೈಬರ್ ಅಲ್ಲಿ ಮೆಟಲ್ ಹಿಂಜಸ್ ಕೊಡಲ್ಲ, ಅಲ್ಯೂಮಿನಿಯಂ ಕೊಡಲ್ಲ. ಅಲ್ಯೂಮಿನಿಯಂ ಇಸ್ ಅ ಆಂಟಿ ರಸ್ಟ್ ಪ್ರಾಡಕ್ಟ್, ರಸ್ಟ್ ಆಗಲ್ಲ. ಇದರ ಪ್ರೈಸ್ ಹಾರ್ಡ್, ಇದರ ಪ್ರೈಸ್ ಎಷ್ಟು ಆಗುತ್ತೆ? 1950 ₹1,950. ಇದು ನಮ್ಮ ಎಲ್ಲ ಕಸ್ಟಮರ್ಗೆ 90% ಮೈಕ್ ತೊಗೊಂಡವ್ರು 100% ತೊಗೊಂಡೇ ತೊಗೊಂತಾರೆ. ಯಾಕಂದರೆ ಪದಾರ್ಥ ತೊಗೊಂಡಾದ್ಮೇಲೆ ಅದಕ್ಕೆ ಒಂದು ಸೇಫ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗೋಗಿದೆ ಇವತ್ತಿನ ದಿನ. ಪ್ಲಸ್ ಅದು ಬಿಟ್ಟ ಅಂದರೆ ಡ್ರೈವ್ ರ್ಯಾಕ್ 260 ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಡ್ರೈವ್ ರ್ಯಾಕ್ 260 ನಮ್ಮಲ್ಲಿದೆ. ಇವತ್ತು ತುಂಬ ಜನ ಹೇಳ್ತಾರೆ DBX ಮಾಲ್ ಬರ್ತಾ ಇಲ್ಲ, ನನಗೆ ಕಾಪಿ ಸಿಗ್ತಾ ಇದೆ, ನಾನು ಯಾವ ಥರ ಟ್ರಸ್ಟ್ ಮಾಡಿ ತೊಗೊಬೋದು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಇರೋ ಉತ್ತರ ಒಂದೇ, ನಮ್ಮಲ್ಲಿ ಸೌಜಿಯಲ್ಲಿ 260 ಇದೆ. DBX ನೀವು ಏನು ಸೆಟ್ಟಿಂಗ್ ಮಾಡ್ತಿರೋ, DBX ಯಾವ ಥರ ಉಪಯೋಗಿಸ್ತಿರೋ, ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಸೌಜಿಯಲ್ಲಿ ಮಾಡಿದ್ದಾರೆ. ಇವಾಗ ತುಂಬ ಜನ ಹೇಳ್ತಾರೆ ಸರ್ 39,000 ಕೊಟ್ಟು ಕಾಪಿ ತೊಗೊಂಡೆ, ಐ 35,000 ಕೊಟ್ಟು ಕಾಪಿ ಕೊಟ್ಬಿಟ್ರು ಅಂತ. ನಾನು ಒಬ್ಬ ಹರ್ಮನ್ ಡಿಸ್ಟ್ರಿಬ್ಯೂಟ್ರು, ಆದರೆ ಒರಿಜಿನಲ್ ಹರ್ಮನ್ 260 ಡ್ರೈವರ್ ಆಗಿ DBX ಬಂದು 65,000-69,000 ಪ್ರೆಸೆಂಟ್ ರೇಟ್ ನಡೀತಾ ಇದೆ. ಅಂದರೆ ಕಮ್ಮಿ ಅಂದರೆ ಒಂದು 59,000 ಸಿಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಎಂಥ ಡಿಸ್ಟ್ರಿಬ್ಯೂಟರ್ ಇದ್ದು ಅಷ್ಟಕ್ಕೆ ರೇಟ್ ಸಿಗುತ್ತೆ. ನಮ್ಮಲ್ಲಿ ಬರೀ 22,000 ಕೊಡ್ತೀವಿ ವಿತ್ 1 ವಾರಂಟಿ. 22,000 ವಿತ್ 1 ವಾರಂಟಿ. ಸೇಮ್ ಡಿಟ್ಟೋ ಡಿಟ್ಟೋ ನಿಮಗೇನು ಡ್ರೈವರ್ ಹಾಕಿದೆ ಅದೇ ಥರ, ಬೇಕಾದ್ರೆ ನೀವು ನೋಡ್ಕೊಬೋದು. ಟರ್ನ್ ಆನ್ ಮಾಡ್ತೀನಿ, ಸೇಮ್ ಏನಿದೆ ಡಿಟ್ಟೋ ಡಿಟ್ಟೋ ಆ್ಯಸ್ ಇಟ್ ಇಸ್. 2-in 6-out ವಿತ್ RTM ಮೈಕ್ ಸಪೋರ್ಟ್. ಅದು ಬಿಟ್ಟ ಅಂದರೆ ಇನ್ನೊಂದು ಇವಾಗ ನೋಡಿ, ಈ ಪ್ರಾಡಕ್ಟ್ ನಮ್ಮಲ್ಲಿ ಲಾಂಚ್ ಆಗಿದೆ, ಇದು ಜಸ್ಟ್ 1 ಆಗಿದೆ ಬಂದು. ಲೈನೇರೆ ಇವಾಗ ತುಂಬ ಜನಕ್ಕೆ ಆಸೆ ಇದೆ, ಲೈನೇರೆ ಹಾಕ್ಬೇಕು ಲೈನೇರೆ ಹಾಕ್ಬೇಕು ಅಂತ. ಪ್ರಾಬ್ಲಮ್ ಇರೋದು ಒಂದೇ, ಸಿಂಪಲ್ ಕಾಂಪ್ಯಾಕ್ಟ್ ಎಫಿಷಿಯಂಟ್ ಅದು ಇರೋದು ಒಂದರಲ್ಲೇ, ಯಾವುದು? ನಮ್ಮ VRX 932 LA. ಸೊ VRX 932 LA ಪ್ರೆಸೆಂಟ್ ಪ್ರೈಸಿಂಗ್ 1,20,000. ನೀವು ಅಷ್ಟು ಬುದ್ದಾಡಿ ಜುದ್ದಾಡಿ ಏನೇ ಮಾಡಿದ್ರು ಒಂದು 1,10,000 ತೊಗೊಳ್ರಿ ಅಂತ ಅಂದ್ಕೊಳ್ಳಿ. 8 ಟಾಪ್ಗೆ ನಿಮಗೆ 8,80,000 ರೂಪಾಯಿ ಆಗೋಯ್ತು, ಪ್ಲಸ್ ಆ್ಯಂಪ್ಲಿಫೈಡ್ ಸಪ್ರೇಟ್. ಕ್ರೌನಿನ ಆ್ಯಂಪು ನಿಮ್ಗೆ ಇವತ್ತು ತಕ್ಕಂಗೆ ಇದ್ರ ತಕ್ಕಂಗೆ ಹಾಕಬೇಕು ಅಂದರೆ 4 ಟಾಪ್ ಓಡಿಸ್ಬೇಕು ಅಂದರೆ ಒಂದು 1,10,000 ರೂಪಾಯಿ ಬರೀ ಆ್ಯಂಪ್ಗೆ ಇದೆ. ಸೊ ಕನ್ಸಿಡರಿಂಗ್ ಈಸ್ ಆಲ್ ಥಿಂಗ್ಸ್, ವಿ ಹ್ಯಾವ್ ಮೇಡ್ ಇಟ್ ಅ ಪಾಯಿಂಟ್ ಟು ಟೆಲ್ ದ ಕಂಪ್ನಿ ಟು ಮ್ಯಾನುಫ್ಯಾಕ್ಚರ್ ಸಿಂಗಲ್ ಲೈನರ್ ಪವರ್ಡ್, ದಟ್ ಈಸ್ ಇನ್ಬಿಲ್ಟ್ ಆ್ಯಂಪ್ ವಿತ್ DSP ಫೆಸಿಲಿಟೀಸ್. ಇಟ್ ಹ್ಯಾಸ್ ಅ 12-inch ಡ್ರೈವರ್, 12-inch ಸ್ಪೀಕರ್ ಇದೆ, 4-inch ವಾಯ್ಸ್ ಕಾಯಿಲ್ ಇದೆ, ನಿಯೋಡಿಯಂ ಸ್ಪೀಕರ್ ಹಾಕಿದ್ದಾರೆ.
ಎರಡು ಹೆಚ್ ಎಫ್ ಇದೆ, ನಿಯೋಡಿಯಂ 60+60 120 ವಾಟು ನಿಯೋಡಿಯಂ ಡ್ರೈವರ್ ಪ್ಲಸ್. ನೆಕ್ಸ್ಟ್ ಬಂದು ಇದು ಬಂದು ಪೋಲ್ ಮೌಂಟ್ ಮಾಡಿದ್ದೀವಿ ಸದ್ಯಕ್ಕೆ, ಇವಾಗ ಪೋಲ್ ಮೌಂಟ್ ಮಾಡಿದ್ದೀವಿ. ಇದನ್ನು ನೀವು ಲೈನ್ ಇರೋ ಥರ ಹ್ಯಾಂಗು ಕೂಡ ಮಾಡ್ಬೋದು, ಇದಕ್ಕೆ ಫ್ರೇಮು ಸಿಗುತ್ತೆ, ಯು ಕ್ಯಾನ್ ಈವನ್ ಹ್ಯಾಂಗ್ ಇಟ್. ಸರ್ ಇದ್ರ ಪ್ರೈಸ್ ಬಂದು ಎಷ್ಟಾಗುತ್ತೆ ಸರ್? ಇವತ್ತಿಂದು ಇವಾಗ ಇರೋ ಸ್ಟಾಕು ಸದ್ಯಕ್ಕೆ 69,000 ಕೊಡ್ತಾ ಇದೆ ಸರ್. ಇನ್ಬಿಲ್ಟ್ ಆ್ಯಂಪ್, ನೋ ನೀಡ್ ಆಫ್ ಎನಿ ಮಲ್ಟಿಪಲ್ ಇದೇನು ಬೇಕಾಗಿಲ್ಲ. ಒಂದು ಡ್ರೈವ್ ರ್ಯಾಕ್ ಹಾಕಿ ಟ್ಯೂನ್ ಮಾಡ್ದ ಅಂದರೆ ನನಗೆ ಏನು ಗೊತ್ತಿಲ್ಲ. ಅದು ನಾನು ಕೇಳ್ತೀನಿ ಏನಂದರೆ, ಇಲ್ಲಿ ಇದನ್ನು ನಾವೊಂದು 4 ತಗೊತೀನಿ, 2 2 ಪ್ಯಾರ್ ತಗೊತೀನಿ. ಸೊ ಎಷ್ಟು ಜನರ ಪ್ರೋಗ್ರಾಮ್ ನಾವು ಇದನ್ನ ಹಾಕೊಳ್ಬಹುದು? 4 ಜನಕ್ಕೆ ಅಂದ್ರೆ ನಿಮಗೆ ಓಪನ್ ಅಲ್ಲಿ ಯೂಸ್ ಮಾಡಿದಾಗ ಅರೌಂಡ್ 1,000 ವರ್ಕ್ ಆಗುತ್ತೆ. ಹೌದು, ಕಾರಣ ಏನಂದ್ರೆ ಇದು ಲೈನ್ ಏರಿಯಾ ಕಾನ್ಸೆಪ್ಟ್, ಥ್ರೋ ಜಾಸ್ತಿ, ಲಾಂಗ್ ಥ್ರೋ. ಇಂಡೋರ್ ಅಲ್ಲಿ ತಗೊಂಡಾಗ 2,000 ಕವರ್ ಆಗುತ್ತೆ, ಕಾರಣ ಅಂದ್ರೆ ವಿತಿನ್ ಫೋರ್ ವಾಲ್ಸ್. ಹಾಗಾದ್ರೆ ನಾವೀಗ ಒಂದು 2 ಪ್ಯಾರ್ ತಗೊಂಡು ಹೋದ್ರು ಅಂದ್ರೆ ಒಂದು 500-1,000 ಜನ ಆರಾಮ್ ಸರಿ ಮಾಡ್ಬೋದು, ಆರಾಮ ಮಾಡ್ಬೋದು, ಅಷ್ಟೊಂದು ಥ್ರೋ ಇದೆ. ಇವಾಗ ಪ್ರೆಸೆಂಟ್ಲಿ ಬ್ಯಾಂಗ್ಳೂರ್ ಅಲ್ಲಿ ಇರಿತಾ ಇರೋದೇ ಇದು, ನಡೀತಾ ಇರೋದೇ ಇದು. ಫಾರ್ ಎಕ್ಸಾಂಪಲ್, ನೀವು ಇವಾಗ ನೀವು ಯಾವ್ದೇ ಕಾರ್ಪೊರೇಟ್ ಶೋ ಅಲ್ಲಿ ಹೋಗಿ ಲೈನ್ ಏರಿಯಾ VRX ಹಾಕೇ ಹಾಕ್ತಾರೆ, ಹಾಕೇ ಹಾಕ್ತಾರೆ, ಅದ ಕ್ವಾಲಿಟಿಗೆ ಹಾಕ್ತಾರೆ. ಸೊ ವೆನ್ ಯು ಗಾಟ್ ದ ಕ್ವಾಲಿಟಿ, ವೆನ್ ಯು ಗಾಟ್ ದ ಪರ್ಫಾರ್ಮೆನ್ಸ್, ಆಟೋಮೆಟಿಕ್ ಅದು ರಿಫ್ಲೆಕ್ಟ್ ಆಗುತ್ತೆ ನಿಮ್ಗೆ. ಇಲ್ಲಿ ಹಾಕ್ ತೋರಿಸಿದ್ರೆ ಮೋಸ್ಟ್ಲಿ ಬಹುಶಃ ನಿಮ್ಗೆ ರೆಕಾರ್ಡಿಂಗ್ ಅಲ್ಲಿ ಕೇಳಿಸುತ್ತೋ ಗೊತ್ತಿಲ್ಲ, ಒಂದ್ಸತಿ ಬೇಕಾದ್ರೆ ಹಾಕ್ ತೋರಿಸ್ಬೋದು. ಪ್ಲಸ್ ಅದಕ್ಕೆ ಮ್ಯಾಚ್ ಮಾಡುವಂತ ಬೇಸ್ ಕೂಡ ಇದೆ, 2,500 ವಾಟ್ ಇನ್ಬಿಲ್ಟ್ ಆ್ಯಂಪ್, ಅದು ಕೂಡ ಇನ್ಬಿಲ್ಟ್, ಕಂಪ್ಲೀಟ್ ಇನ್ಬಿಲ್ಟ್ ಇದೆ. 2,500 18 inches 5 inches ವಾಯ್ಸ್ ಕಾಯಿಲ್, 280 mm ಮ್ಯಾಗ್ನೆಟ್. ಅಂದರೆ ನೀವು ಏನು ಸ್ಪೀಕರ್ ಡ್ರೈವರ್ ತೊಗೊಂಡು ಕಸ್ಟಮೈಸ್ ಮಾಡಿ ಮಾಡ್ತಾರೆ, ಕಸ್ಟಮೈಸ್ಡ್ ಎಲ್ಲ ಕಷ್ಟಪಟ್ಟು ಮಾಡಿ ಆ್ಯಂಪ್ ಹಾಕಿ ಒದ್ದಾಡಿ ಮಾಡ್ತಾರೋ ಅದೆಲ್ಲ ಕಂಪ್ಲೀಟ್ ಪ್ಯಾಕೇಜ್ ರೆಡಿನೇ ಕೊಟ್ಬಿಡ್ತಾರೆ. ಸರ್ ಇದಾದ್ರೆ ಒಂದು ಪ್ಯಾರ್ಗರ್ ಎಷ್ಟಾಗುತ್ತೆ ಸರ್? ಒಂದು ಪೇರ್ ಅಲ್ಲ, ಒಂದು ಪೀಸ್, ಒಂದು ಪೇರ್ ಪವರ್ಡ್ ಎಲ್ಲ ಒಂದು ಪೀಸ್ ಲೆಕ್ಕ 65,000 ಒಂದು ಪೀಸ್ ಆಗುತ್ತೆ. 2,000 ಇನ್ಬಿಲ್ಟ್ ಆ್ಯಂಪ್. ನಾವು ಇವಾಗ ಸದ್ಯಕ್ಕೆಲ್ಲ ಇನ್ಬಿಲ್ಟ್ ಅಲ್ಲೇ ಕನೆಕ್ಟ್ ಮಾಡಿದ್ದೀವಿ, ನೀವು ನೋಡಿರ್ಬೋದು ಕವರ್ ಕನ್ವರ್ಟ್ ಮಾಡಿದ್ದೀವಿ ಡಸ್ಟ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇದು ನಾವು ಕಂಪ್ಲೀಟು, ಇಲ್ಲಿ ನೋಡಿ ವಾಲ್ಯೂಮು, ಹೈ ಪಾಸ್ ಲೋ ಪಾಸ್, ಇನ್ಪುಟ್, ಪವರ್. ಇದರಲ್ಲೂ ಅಷ್ಟೇ, 2-way ಇದೇ ಟೈಪ್ ಸೇಮ್ ಕಾನ್ಸೆಪ್ಟ್, 2-way ಇದೆ, ಬೇಸ್ ಇದೆ ಇಲ್ಲಿ, ಇಲ್ಲಿ ಬೇಸ್ ನೋಡ್ಬೋದು ನೀವು. ಇದು ಇದೇ ಸೇಮ್ ಕಾನ್ಸೆಪ್ಟೇ, ಬಟ್ ಇದೆಲ್ಲ ಕೂಡ ಡ್ರೈವ್ ರ್ಯಾಕ್ ಥ್ರೂ ಆನ್ ಮಾಡ್ದ ಅಂದರೆ ನಿಮಗೆ ದ ಮೋಸ್ಟ್ ಪ್ರಿಸೈಸ್ ಕ್ವಾಲಿಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಡೆಮೋ ನೋಡಬೇಕು ಅಂದರೆ ಜಸ್ಟ್ ಪ್ಲಗ್ ದಿಸ್, ಟರ್ನ್ ಆನ್. ಸ್ನೇಹಿತರೆ, ನಾನು ಇವಾಗ ಇದನ್ನೆಲ್ಲ ಒಂದು 1 by 1 ನಾನು ಇವಾಗ ಪ್ಲೇ ಮಾಡ್ಕೊತ ಬರ್ತೀನಿ, ಯಾಕಂದ್ರೆ ನಿಮಗೂ ಸ್ವಲ್ಪ ಕ್ವಾಲಿಟಿ ಗೊತ್ತಾಗುತ್ತಲ್ಲ. ಸೊ ಅದನ್ನು ಇವಾಗ ಚೆಕ್ ಮಾಡ್ಕೊಳ್ವಾ ಸರ್, ಇವಾಗ ಆನ್ ಮಾಡಿ. ವಾಲ್ಯೂಮ್ ಮಾತ್ರ ಕತ್ತರ್ನಾಗ ಬರುತ್ತೆ ಸ್ಪೀಕರಲ್ಲಿ, ಸಖತ್ ಇದೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ, ಅದ್ರ ಜೊತೆಯಲ್ಲಿ ನಮಗಿಲ್ಲಿ ಪವರ್ ನಾವು ಲೂಪ್ ಮಾಡಬೇಕಂದ್ರೆ ತುಂಬಾ ಈಸಿ ಕೂಡ ಇದೆ ಇದರಲ್ಲಿ. ಸೊ ಹಾಗೆ ನಾವು ಉಳಿದ ಸ್ಪೀಕರ್ ಈಗ DBL, ನಾವು JBL ಆಗಿರಲಿ, ಅದ್ರ ಜೊತೆ ನಾವು ಬೇರಿಂಗರ್ ಕೂಡ ನಾವು ಟೆಸ್ಟ್ ಮಾಡಿ ನೋಡೋಣ. ಸ್ನೇಹಿತರೆ, ನಾವು ನಿಮ್ಗೆ ಮೊದಲು ಹೇಳ್ದಂಗೆ JBL ಇದೆಯಲ್ಲ, JBL ಕ್ವಾಲಿಟಿನ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಿದ್ದೆ. ಸೊ ಇವಾಗ ನಾವು ಆನ್ ಮಾಡ್ತಾ ಇದ್ದೀವಿ ಸರ್. ಆನ್ ದ ಮ್ಯೂಸಿಕ್, ನಿಮಗೆಲ್ಲ ಆಪ್ಷನ್ ಇರಲಿ, ಪ್ರತಿಯೊಂದು ಚಾನಲ್ ಬಗ್ಗೆ ಆಗಲಿ ಪ್ರತಿಯೊಂದು ಇಲ್ಲೇ ನಿಮ್ಗೆ ಆಪ್ಷನ್ ಸಿಗುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಬೋದು ನೀವು. ಇಲ್ಲಿ ಬ್ಯಾಕ್ ಬಟನ್ ಕೂಡ ಇದೆ, ಲಿಮಿಟ್ ಲೈಟ್ಸ್ ಬೇಕಾದ್ರೆ ನಿಮ್ಮ ಇಂಡಿಕೇಟರ್ ಬೇಕಾದ್ರೆ ಸಿಗುತ್ತೆ ಇಲ್ಲಿ. ಇದು ವಾಲ್ಯೂಮ್ ಮಾತ್ರ ಸಾಕು ಚೆನ್ನಾಗಿ ಬರುತ್ತೆ. ಈಗ JBL ಕಂಪನಿ ಯಾವಾಗಲೂ ಒಂದು ಒಳ್ಳೆ ಬ್ರ್ಯಾಂಡೇ ಆಗಿದೆ, ಯಾಕಂದರೆ ಇದ್ರ ಕ್ವಾಲಿಟಿ ಇದೆಯಲ್ಲ, ಒಳ್ಳೆ ಸ್ಮೂತ್ ವಾಯ್ಸ್ ಆಗಿರಲಿ, ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿ ಇರುವಂಥದ್ದು, ಇನ್ಬಿಲ್ಟ್ ಆಗಿರುವಂಥದ್ದು. ಓಕೆ, ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಅದ್ರ ಜೊತೆ ನಾವು ಇನ್ನೊಂದು ಕಂಪನಿ ಸ್ಪೀಕರ್ ನಾನು ನಿಮಗೆ ಕ್ವಾಲಿಟಿ ತೋರಿಸ್ತೀನಿ. ಹಾಗೆ ಸ್ನೇಹಿತರೆ, ನಾವು ಇವಾಗ ಬೇರೆಂಜರ್ ಇವಾಗ ನಾವು ಆನ್ ಮಾಡ್ತಿರೋದು. ಸೊ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಇವಾಗ ನಾನು ಇವಾಗ ಆಡಿಯೋ ಪ್ಲೇ ಮಾಡ್ತಿದ್ದೀನಿ. ಸೊ ಇವಾಗ ನೋಡು ಯಾವ ಥರ ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ ಅಂತ. ಇವಾಗ ನೀವು ನೋಡ್ತಾ ಇರೋದು ಕಂಪ್ಲೀಟ್, ಇವಾಗ ನೀವು ಎಲ್ಲ ಬ್ರ್ಯಾಂಡೆಡ್ ಐಟಮ್ ನೋಡಿದ್ರಿ. ಸೊ ಎಲ್ಲ ಬ್ರ್ಯಾಂಡೆಡ್ ಐಟಮಲ್ಲಿ ನೀವು ಬ್ರ್ಯಾಂಡ್ನ ನೋಡಿ ತೊಗೊಂತೀರ. ವೆರಾಜ್ ಇವಾಗ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ಕಂಪ್ಲೀಟ್ಲಿ ಸಿಂಗಲ್ ಪೀಸ್ ಚಾಸಿ ಬಾಡಿ. ಇವಾಗ ಇದನ್ನು ಪ್ಲೇ ಮಾಡ್ತೀನಿ, ಇದರ ಕ್ವಾಲಿಟಿ ನೀವು ನೋಡಿ.
ಸ್ನೇಹಿತರೆ, ಇವಾಗ ನೀವು ನೋಡಿರುವಂತ ಪ್ರತಿಯೊಂದು ಪದಾರ್ಥಗಳು ನಮ್ಮಲ್ಲಿ ಇವತ್ತಿನ ತುಂಬಾ ಜನ ಕೇಳ್ತಾರೆ, ಸರ್ ನಮ್ಮಲ್ಲಿ ಫೈಬರ್ ಇಷ್ಟ ಇಲ್ಲ, ಯೂಸ್ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ, ಮೋಸ್ಟ್ ಪ್ರಾಬ್ಲಿ ನಮ್ಗೆ ಬಿದ್ದು ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಅಂತವ್ರಿಗೆ ನಾವು ವುಡನ್ ಟ್ರೈ ಮಾಡಿ ಅಂತ ಹೇಳ್ತೀವಿ. ವುಡನ್ ಪ್ಲೈವುಡ್ ಅಲ್ಲಿ ನಮ್ಗೆ ಅಲ್ಟಿಮೇಟ್ ಕ್ವಾಲಿಟಿ 45 degree ಕಟಿಂಗ್ ಸಿಗುತ್ತೆ, ಪ್ಲಸ್ ನಿಮ್ಗೆ ಪ್ಲೈವುಡ್ ಕ್ವಾಲಿಟಿ, ಪ್ಲೈವುಡ್ ಅಲ್ಲಿ ಅಲ್ಟಿಮೇಟ್ ಕ್ವಾಲಿಟಿ ನಿಮ್ಗೆ ಬಂದೇ ಬರುತ್ತೆ. ನೋಡಿ ಇವಾಗ ಒಂದು ಡೆಮೋ ಹಾಕ್ತೀನಿ ನೋಡಿ, ಪಂಚಲ್ಲಿ ಇವಾಗ ನೀವು ಇಷ್ಟು ವಿಡಿಯೋ ನೋಡಿದ್ರೆ ಇದರದ್ದು ಪಂಚ್ ನೀವು ಒಂದ್ಸತಿ ಕೇಳ್ದ ಅಂದ್ರೆ ಎಲ್ಲಾ ಮಾನಿಟರ್ಗಿಂತ ಮೀರಿ ಕ್ವಾಲಿಟಿ ಇದರಲ್ಲಿ ಬರುತ್ತೆ. ಸ್ನೇಹಿತರೆ, ಇವಾಗ ನೀವು ನೋಡಿರುವಂತ ಪ್ರತಿಯೊಂದು ಪದಾರ್ಥಗಳು ಇದು ಬಹಳ ಲಿಮಿಟೆಡ್ ಕ್ವಾಂಟಿಟಿ, ಇನ್ನೂ ಬಹಳಷ್ಟು ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ 2-way ಹಿಡಿದು ಪ್ರೊಫೆಷ್ನಲ್ ಮಾನಿಟರ್ಸ್, ಸ್ಟೇಜ್ ಮಾನಿಟರ್ಸ್, ಬ್ರ್ಯಾಂಡೆಡ್ ಮಾನಿಟರ್ಸ್, 2-way, ಬೇಸ್, ಡ್ಯುಯಲ್ ಬೇಸ್, ಡ್ರೈವರ್ಸ್, HF ಯೂನಿಟು, ಡ್ರೈವರ್ ಯೂನಿಟು, ಹಾರನ್ ಯೂನಿಟ್ಸ್ ಎಲ್ಲ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ಈ ನಮ್ಮ ಶಾಪ್ ಇರುವಂಥದ್ದು ಹಾರ್ಟ್ ಆಫ್ ದಿ ಸಿಟಿ, ಅಂದರೆ ನಮ್ಮ ಚಿಕ್ಕಪೇಟೆ. ಚಿಕ್ಕಪೇಟೆ ಅಂದರೆ ನಿಮಗೆ ನಿಯರೆಸ್ಟ್ ಅಂದರೆ ಮೆಟ್ರೋ ಸ್ಟೇಷನಿಂದ ತುಂಬ ಹತ್ತಿರ ಆಗುತ್ತೆ. ಮೆಟ್ರೋ ಸ್ಟೇಷನಿಂದ ನಿಮಗೆ ಅರೌಂಡ್ ಒಂದು 5 minutes ವಾಕು, ಆದರೆ ಮೆಜೆಸ್ಟಿಕ್ಕಿಂದ ಬಂದರೆ ಅರೌಂಡ್ 1-15 minutes ವಾಕ್ ಆಗ್ಬೋದು. ವೆರಿ ರೀಚಬಲ್ ಪಾಯಿಂಟಲ್ಲೇ ಇದೆ ಹಾರ್ಟ್ ಆಫ್ ದಿ ಸಿಟಿ. ಆಮೇಲೆ ಇದು ಪರ್ಟಿಕ್ಯುಲರ್ ಶೋರೂಮ್ ಇರೋದು ನಮ್ಮದು ಎಕ್ಸ್ಕ್ಲೂಸಿವ್ ಆಗಿ ಚಿಕ್ಕಪೇಟೆಯಲ್ಲಿ ಮಾತ್ರ. ನೀವು ಏನೇ ಪದಾರ್ಥ ನಮ್ಮಲ್ಲಿ ಬೇಕಾದರೂ ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಮೈ ನೇಮ್ ಇಸ್ ರಾಮಚಂದ್ರ, ನನ್ನ ಹೆಸರು ರಾಮಚಂದ್ರ ಅಂತ. 9964173140 ನನ್ನ ನಂಬರು. ನೀವು ಬಂದು ಚಿಕ್ಕಪೇಟೆ ಇಲ್ಲ ಮೆಜೆಸ್ಟಿಕ್ ಇಲ್ಲ ಎಲ್ಲಾದರೂ ಕನ್ವೀನಿಯೆನ್ಸ್ ಜಾಗ ಇಳಿದು ಹೇಗೆ ಬರಬೇಕು ಅಂತ ಒಂದು ಗೈಡೆನ್ಸ್ ಕೇಳಿದ್ರು ಕೂಡ ನಾವು ಲೊಕೇಶನ್ನ ವಾಟ್ಸಪ್ಪಲ್ಲಿ ಕಳಿಸ್ತೀವಿ. ಸೊ ಲೊಕೇಶನ್ ನೋಡ್ಕೊಂಡು ನೀವು ನಮ್ಮ ರೀಚ್ ಮಾಡ್ಕೊಬೋದು. ಪ್ರತಿಯೊಂದು ಪದಾರ್ಥ ನಮ್ಮ ಕಡೆಗೆ ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿ ಫ್ರೀಯಾಗಿ. ಅಂದಾಗಲೇ ಇವತ್ತಿನ ಪರಿಸ್ಥಿತಿ ನೋಡಿದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದು ನೋಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲಾದರೆ ತುಂಬ ಅಮೌಂಟ್ ಹಾಕ್ಕೊಂಡು ನಾಳೆ ಬಿಸ್ನೆಸ್ ಮಾಡಲೇ ಬೇಡವೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡೋತ್ತಿಗೆ ಯೋಚನೆ ಮಾಡ್ಕೊಬೇಕು. ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ಇನ್ವೆಸ್ಟ್ಮೆಂಟ್ ಹಾಕಿರೋ ಅಮೌಂಟನ್ನು ರಿಟರ್ನ್ ತೆಗೆಯೋದೇ ದೊಡ್ಡ ಕೆಲಸ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಏನೇ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ನಿಮ್ಮ ಊರಲ್ಲಿ ಈ ಥರ ಬಿಸ್ನೆಸ್ ನಡೆಯುತ್ತೋ ಇಲ್ವೋ ಅಂತ, ಕಡೆಗೆ ದುಡ್ಡು ಹಾಕ್ಕೊಂಡು ತಲೆ ಮೇಲೆ ಬಿಡುತ್ತೆ, ಕಡೆಗೆ ಕಡೆಗೆ ಅರ್ನಿಂಗ್ ರಿಟರ್ನ್ ತೆಗಿಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಬಿಸ್ನೆಸ್ ಮಾಡಬೇಕು. ಯಾಕಂದರೆ ಬಿಸ್ನೆಸ್ ಮಾಡಲಾರ ಐಡಿಯಾಸ್ ಬರೋಲ್ಲ. ಅದಕ್ಕೂ ಮೊದಲು ನೀವು ಈ ಬಿಸ್ನೆಸ್ಸನ್ನು ಎಲ್ಲಾದರೂ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಾದರೆ ಅಮೌಂಟ್ ಹಾಕ್ಕೊಂಡು ನಾಳೆ ಅಷ್ಟು ಐಟಮ್ ಯಾರಿಗಾದ್ರು ಸೇಲ್ ಮಾಡೋ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಹಾಗೆ ಕೆಲವೊಂದು ಐಟಮ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ನೀವು ಎಷ್ಟಾದರೂ ಪರ್ಚೇಸ್ ಮಾಡ್ಬೋದು. ಇವಾಗಂತೂ ತುಂಬ ಜನ ಲೈನರ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ಸೊ ನೀವು ಲೈನರ್ಗಳ ಬಗ್ಗೆ ತಿಳ್ಕೊಂಡಿದ್ರೆ, ಅದರ ಪ್ರೊಸೆಸಿಂಗ್ ಸಿಸ್ಟಮ್ ಅಥವಾ ಆ್ಯಂಪ್ಲಿಫೈರ್ ಬಗ್ಗೆ ಎಲ್ಲ ನೀವು ನಾಲೆಜ್ ಇಟ್ಕೊಂಡಿದ್ರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ನಂದೇನು ಅಭ್ಯಂತರ ಇಲ್ಲ. ಇಲ್ಲ, ನನಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಟಾಪ್ಗಳನ್ನು ಯೂಸ್ ಮಾಡ್ಬೋದು. ನಾರ್ಮಲ್ ಟಾಪ್ಗಳನ್ನು ನೀವು ಇದೇ ಬರುವಂಥ ಗಣೇಶ ಚತುರ್ಥಿಯಲ್ಲಿ ಯೂಸ್ ಮಾಡ್ಬೋದು. ಮತ್ತೇನಾದರೂ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ಡೈರೆಕ್ಟಾಗಿ ನಾನು ನಿಮ್ಮ ಕಾಂಟ್ಯಾಕ್ಟಲ್ಲಿ ಬೇಗ ಸಿಗುತ್ತೀನಿ. ಅದ್ರ ಜೊತೆಯಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ನಿಮ್ಗೆ ಯಾರು ಫ್ರೆಂಡ್ಸ್ ಇರ್ತಾರೆ, ಸೊ ಅವರಿಗೆ ಈ ಥರ ಬಿಸ್ನೆಸ್ ಮಾಡುವಂಥ ಇಂಟ್ರೆಸ್ಟ್ ಇರುತ್ತೆ ಅಂತ ಸ್ನೇಹಿತರು ಯಾರು ನಿಮಗೆ ಇದ್ರೆ ನೀವು ಅಂಥವ್ರಿಗೆ ಯೂಸ್ ಆಗುವಂಥ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.